ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ತುಮಕೂರಿನಾದ್ಯಂತ ಮೊಳಗಿತು ರಾಷ್ಟ್ರಗೀತೆ. ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ನೆರವೇರಿತು ಧ್ವಜಾರೋಹಣ. ಇಂದಿನ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜಿಲ್ಲೆಯಾದ್ಯಂತ ನಡೆಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತುಮಕೂರಿನಲ್ಲಿ ಹಲವು ಕಡೆ ಇಂದು 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಹೈಸ್ಕೂಲ್ ಫೀಲ್ಡ್ನಲ್ಲಿ ಧ್ವಜಾರೋಹಣ ನಡೆಸಿದ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ, ಶಾಸಕ ಜ್ಯೋತಿ ಗಣೇಶ್, ಮೇಯರ್ ಕೃಷ್ಣಪ್ಪ, ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ, ಸಿಒ ವಿದ್ಯಾಕುಮಾರಿ, ಎಸ್ಪಿ ರಾಹುಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಧ್ವಜಾರೋಹಣ ನೆರವೇರಿಸಿದರು. ಆ ಯೋಜನೆಯನ್ನ ಅಂತರಂತರವಾಗಿ ಆದ್ಯತೆ ಮೇಲೆ ಅನುಷ್ಠಾನ ಮಾಡಬೇಕು. ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಡೆಯುವ ಮೊದಲನೇ ಸಭೆ ಏನು 66 ಸಭೆ ನಮ್ದಿದೆ ಜನಸಭೆ, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡು ಅಲ್ಲಿಂದ ನಡಿಗೆಯನ್ನು ಆರಂಭ ಮಾಡಿಕೊಂಡು ಯೋಜನೆಗಳನ್ನ ಆರಂಭ ಮಾಡಿದ್ವಿ. ಇದು ಯಶಸ್ವಿ ಆದರೆ ಗ್ರಾಮಗಳು ಬಹುಶಃ ಪಟ್ಟಣಕ್ಕೆ ಪತ್ರ ಬರ್ತವೆ ಅಂತೇಳಿ ನಾನು ಭಾವಿಸಿದ್ದೀನಿ. ತಮಗೆ ಗೊತ್ತು, ನಾವು ಜಾತಿ ರಹಿತ ಸಮಾಜನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಹೊರಟೋರು ಎಲ್ಲೋ ಒಂದ್ ಕಡೆ ವರ್ಗನ ಸೃಷ್ಟಿ ಮಾಡ್ಕೊಂಡಿದ್ವಿ. ಈ ವರ್ಗ ವ್ಯವಸ್ಥೆ ಕೆಳಗೆ ನಗರ ಮತ್ತು ಹಳ್ಳಿಯನ್ನು ಸೇರಿಬಿಡುತ್ತೆ. ಎಲ್ಲೋ ಒಂದ್ ಕಡೆ ಹಳ್ಳಿಯವರು ನಗರದವರಿಗೆ ಹೋಲಿಸಿದಾಗ ನಾವು 8ನೇ ದರ್ಜೆ ಪ್ರತಿಗಳೇನೋ ಅನ್ನೋ ಭಾವನೆ ಇದೆ. ಆ ಭಾವನೆ ಕಳೆದೆ ಹೋದ್ರೆ ನಗರದ ಸ್ವತಂತ್ರರು ಅಂತ ಹೇಳಿ ಭಾವಿಸಕ್ ಆಗಲ್ಲ. ಆ ಭಾವನೆ ಕಳಿಬೇಕಾದ್ರೆ ಬಹುಶಃ ಪಟ್ಟಣಗಳ ಸರಿಸರಣೆಯಾಗಿ ನಗರಗಳು ಬರಬೇಕಾಗುತ್ತೆ. ಅದಕ್ಕಾಗಿ ನರೇಂದ್ರ ಮೋದಿಯವರು ಈ ವರ್ಷ 23ನೇ ಸಾಲದೊಳಗೆ ಪ್ರತಿ ಮನೆಗೆ ನಲ್ಲಿ ಮುಖಾಂತರ ನೀರು ಕೊಡಬೇಕು, ಅದು ಪಟ್ಟಣ ಇರಲಿ ನಗರ ಇರಲಿ ಅಂತ ಹೇಳಿ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮನ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ಪ್ರೋಗ್ರೆಸ್ ಅನ್ನ ಮಾಡ್ತಾ ಇದ್ದೇವೆ. ತುಮಕೂರು ಜಿಲ್ಲೆಯಲ್ಲಿ ನಾವು ಮೊದಲನೇ ಹಂತಕ್ಕೆ ಸುಮಾರು 40 ಕೋಟಿ ಖರ್ಚು ಮಾಡಿ ಈಗಾಗಲೇ ಯಾವ ಗ್ರಾಮದಲ್ಲಿ ನಲ್ಲಿ ನೀರಿನ ವ್ಯವಸ್ಥೆ ಇತ್ತು ಅಲ್ಲಿ ಉಳಿದಿರೋ ಎಲ್ಲ ಮನೆಗಳಿಗೆ ಮೊದಲನೇ ಹಂತದಲ್ಲಿ ನೀರು ಕೊಡೋದು, ಎರಡನೇ ಹಂತಕ್ಕೆ ಎಲ್ಲಿ ಓವರ್ ಹೆಡ್ ಟ್ಯಾಂಕ್ ಇಲ್ಲ ಅಥವಾ ಪಕ್ಕ ನೀರು ಕೊಡೋ ವ್ಯವಸ್ಥೆ ಇಲ್ಲ, ಎರಡನೇ ಹಂತದಲ್ಲಿ ಆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದೀವಿ. ಇದಕ್ಕೋಸ್ಕರ ಇನ್ನು ನಗರದ ಜೆಡಿಎಸ್ ಕಚೇರಿಯಲ್ಲಿ ಅಧ್ಯಕ್ಷ ಆಂಜನಪ್ಪ, ಜೆಡಿಎಸ್ ಮುಖಂಡ ಬೆಳ್ಳಿ ಲೋಕೇಶ್ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರುಗಳು, ಪದಾಧಿಕಾರಿಗಳು ಕಚೇರಿ ಆವರಣದಲ್ಲಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ತಾಯಿ ಭಾರತಾಂಬೆಗೆ ಪುಷ್ಪಾರ್ಚನೆ ಮಾಡಿದರು. 75ನೆಯ ಅಮೃತ ಸ್ವಾತಂತ್ರ್ಯೋತ್ಸವದ ಇಡೀ ನಮ್ಮ ಜಿಲ್ಲೆಯ ಜನತೆಗೆ ನಮ್ಮ ಜೆಡಿಎಸ್ ಪಕ್ಷದಿಂದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪೂಜ್ಯ ವರಿಷ್ಠರಾಗಿರ್ತಕ್ಕಂಥ ಈ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕದ ಒಂದು ಹೆಮ್ಮೆಯನ್ನು ಹೆಚ್ಚಿಸತಕ್ಕಂಥವರು ಮತ್ತು ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸಿರ್ತಕ್ಕಂಥ ದೇವೇಗೌಡರ ಒಂದು ನಾಯಕತ್ವದಲ್ಲಿ ಮತ್ತು ಅವರ ಒಂದು ಆಶೀರ್ವಾದದಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಸ್ವಾತಂತ್ರ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಬಹಳ ಪ್ರೀತಿಪೂರ್ವಕವಾಗಿ ಮತ್ತು ನಮ್ಮ ಪವಿತ್ರವಾಗಿ ನಾವು ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಮಸ್ತ ಅಖಂಡ ಭಾರತೀಯರಿಗೆ 75ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು. ಇಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಭಾಳಷ್ಟು ಮಹನೀಯರು ತನ್ನ ಪ್ರಾಣತ್ಯಾಗವನ್ನು ಮಾಡಿ ನಮ್ಮ ದೇಶಕ್ಕೆ ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರತಂದು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸಂತೋಷವಾಗಿ ಬಾಳ್ತಾ ಇದ್ದೀವಿ ಅಂತಂತಂದರೆ ನಮ್ಮ ಮಹನೀಯರ ಯೋಧರ ತನ್ನ ಪ್ರಾಣವನ್ನು ಕೊಟ್ಟು ಬಲಿದಾನವನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಆ ಮಹನೀಯರನ್ನ ನೆನೆಸ್ಕೊಂಡು ಗೌರವಪೂರ್ವಕವಾಗಿ ಸಹೋದರತೆಯನ್ನು ಬಾಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.
ಪ್ರಮುಖವಾಗಿ ನಮ್ಮ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ನಡೆಸ್ತಾ ಇದ್ದೀವಿ. ನಮಗೆ ಆದರ್ಶವಾದಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಈ ದೇಶದಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರವರು ನಮಗೆ ಹಾಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ. ದೇವೇಗೌಡರು ರೈತರ, ಕೃಷಿಕರ, ಕಾರ್ಮಿಕರ, ದಲಿತರ, ಹಿಂದುಳಿದ ವರ್ಗದವರ ಏಳಿಗೆಗಾಗಿ ತನ್ನ ಅಧಿಕಾರ ಬನ್ನಿ ಶರಣ ವ್ಯಾಪ್ತಿಯಲ್ಲಿ ಅವರು ಆಡಳಿತವನ್ನು ಮಾಡಿದ್ರು. ಹಂಗಾಗಿ ಆ ಮನೋಭಾವನೆ ಇದ್ದಿದ್ದಕ್ಕೇ ಅವರು ಈ ದೇಶದ ಅತ್ಯುನ್ನತವಾದಂಥ ಸ್ಥಾನವಾದಂಥ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿ ಕೆಂಪು ಕೋಟೆ ಮೇಲೆ ಒಬ್ಬ ಕನ್ನಡಿಗ ತ್ರಿವರ್ಣ ಧ್ವಜವನ್ನು ಆರಿಸುವಂಥ ಶಕ್ತಿಯನ್ನು ಬೆಳೆಸ್ಕೊಂಡ್ರು. ನಗರದ ವಿದ್ಯಾವಾಹಿನಿ ಕಾಲೇಜಿನಲ್ಲೂ ಸಹ ಅದ್ದೂರಿಯಾಗಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ ಸೇರಿದಂತೆ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಿಎಸ್ಪಿ ಎಸ್ಎಂ ಶಿವಕುಮಾರ್ ಭಾಗವಹಿಸಿದರು. ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಬಗ್ಗೆ ತಿಳಿಸಿದ ಡಿಎಸ್ಪಿ ಡ್ರಗ್ಸ್ಗೆ ಕಡಿವಾಣ ಹಾಕಲು ಪೊಲೀಸರ ಜೊತೆ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಈ ಒಂದು ಏಜ್ನಲ್ಲಿ ನಿಮ್ಮನ್ನು ಹೇಗೆ ಮೋಲ್ಡ್ ಮಾಡ್ತೀವಿ, ಹಾಗೆ ತಾವೆಲ್ಲರೂ ಭಾರತ ಮಾತೆಯ ಒಳ್ಳೆಯ ಪ್ರಜೆಗಳಾಗಿ ರೂಪುಗೊಳ್ತೀರಿ ಅಂತೇಳಿ ನಾವು ಆಶಿಸ್ತೇವೆ. ನಾವು ಓದಲ್ಲಿ ಎಲ್ಲ ಕಡೆ, ನಾವು ಎಸ್ಪೆಷಲಿ ಬೆಂಗಳೂರಲ್ಲಿ ಇದ್ದೆ ನಾನು ಮೊದಲು ಇಲ್ಲಿ ಬರೋದಕ್ಕಿಂತ ಮುಂಚೆ, ಅಲ್ಲೆಲ್ಲ ಮಕ್ಕಳಲ್ಲಿ ನಾವು ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ಏನಂದರೆ ಈ ಪಿ ಯು ಸಿ ಫಸ್ಟ್ ಇಯರಿಂದ ಹಿಡಿದು ಡಿಗ್ರಿ ತನಕ ಇದು ಯಾಕೆ ಕ್ರೂಷಿಯಲ್ ಅಂತ ಹೇಳಿದರೆ ನಿಮ್ಮ ಬಾಳನ್ನು ಒಂದು ಒಳ್ಳೆಯ ದಿಕ್ಕಿಗೆ ಟರ್ನ್ ಮಾಡುವಂಥ ಏಜ್ ನಿಮ್ಮದು. ಈ ಏಜ್ನಲ್ಲಿ ಭಾಳ ಮಕ್ಕಳು, ಅದರಲ್ಲಿ ಶ್ರೀಮಂತರ ಮಕ್ಕಳು ಕೆಟ್ಟ ಚಟಗಳಿಗೆ ಅವರು ಬಲಿಯಾಗ್ತಾ ಇದ್ರು, ಎಸ್ಪೆಷಲಿ ಡ್ರಗ್ಸ್. ಸೊ ಇವುಗಳಿಂದ ಅವ್ರನ್ನೆಲ್ಲರೂ ಕಾಪಾಡುವಂಥ ಹೊಣೆ ನಮ್ಮ ಪೊಲೀಸ್ ಇಲಾಖೆಗೆ ಇತ್ತು. ಎಷ್ಟೋ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ವಾಪಸ್ ನಾರ್ಮಲಿಗೆ ತರಬೇಕಾದ್ರೆ ಭಾಳ ಶ್ರಮ ಪಟ್ಟಿದ್ದಾರೆ. ಸೊ ಅದಕ್ಕೆ ಈ ತಾವೆಲ್ಲರೂ ಸಹ ಡ್ರಗ್ಸ್ ಬಗ್ಗೆ ಭಾಳ ಕೇರ್ಫುಲ್ ಆಗಿರಬೇಕು ಮತ್ತು ನೀವು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡೋದು, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಫ್ರೆಂಡ್ಸ್ ಯಾರೋ ಅದಕ್ಕೆ ಬಲಿಯಾಗಿದ್ದಾರೆ ಅಂತ. ನಮಗ್ಯಾಕೆ ಬೇಕು ಅನ್ನೋ ಒಂದು ಅಸಡ್ಡೆ ಮನೋಭಾವ ನಮ್ಮಲ್ಲಿ ಮನೆ ಮಾಡಿಬಿಟ್ಟಿದೆ. ಆದ್ದರಿಂದ ನಾವೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಯಾರೇ ಕೆಟ್ಟ ಕೃತ್ಯಗಳನ್ನು ಮಾಡಿದಾಗ ನಾವು ಅವ್ರಿಗೆ ಎಚ್ಚರಿಸಿ ಅಥವಾ ನಾವು ನಿಜವಾಗಿ ಹೇಳೋಕ್ಕಾಗದೇ ಇದ್ದಾಗ ಪ್ರಿನ್ಸಿಪಾಲು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಇರುತ್ತೆ ಅಲ್ಲಿ ಹೇಳಿಬಿಟ್ಟು ಅದನ್ನು ಸಾಧ್ಯವಾದಷ್ಟು ಪೊಲೀಸ್ ಸ್ಟೇಷನ್ಗೆ ಮುಟ್ಟಿಸಿದರೆ ಆ ಎಲ್ಲ ಮಕ್ಕಳ ಒಂದು ಕೆಟ್ಟ ಚಟಗಳಿಂದ ವಾಪಸ್ ಕರ್ಕೊಂಡ್ಬರೋಂಥ ಕಾರ್ಯವನ್ನು ಸಹ ಮಾಡ್ತಾರೆ. ನಗರದ ಟೌನ್ ಹಾಲ್ ಬಳಿ ಟ್ಯಾಕ್ಸಿ ಚಾಲಕರಿಂದಲೂ 75ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನಯಾಜ್ ಅಹಮದ್ ಭಾಗಿಯಾಗಿದ್ದರು. ಇವತ್ತು ನಮ್ಮ ಟ್ಯಾಕ್ಸಿ ಚಾಲಕರು ಬಂದು ನಮ್ಮ ಮಹಾನಗರ ಪಾಲಿಕೆಗೆ ಅವತ್ತು ನೀವು ದಯವಿಟ್ಟು ಎಲ್ಲರೂ ಬರಬೇಕು, ನಮಗೊಂದು ಸಹಕಾರ ಮಾಡಿ, ಏನಿದ್ರೂ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ಗೂ ನಮಗೆ ಒಂದು ಜಾಗನ ಮಾಡಿಕೊಟ್ಟು ಎಷ್ಟೋ ಒತ್ತಡ ಇತ್ತು. ಇವತ್ತು ಎಲ್ಲ ವರ್ಷ ಟ್ಯಾಕ್ಸಿ ಚಾಲಕರೆಲ್ಲ ಮಾಡ್ತಾರೆ. ಅದಕ್ಕೆ ನಮ್ಮ ದೇಶಕ್ಕೋಸ್ಕರ ನಮ್ಮ ಮಹಾತ್ಮ ಗಾಂಧೀಜಿಯವರು ಮತ್ತು ನಮ್ಮ ಎಲ್ಲ ಹೋರಾಟವನ್ನು ಆಡಿದ್ದಾರೆ. ಅದಕ್ಕೆ ಅವರು ಮಾಡಿರೋ ನಮ್ಮ ದೇಶಕ್ಕೋಸ್ಕರ ನಾವು ಒಂದು 5 ಪೈಸೆಯಷ್ಟನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ನಾವು ಜೀವನೇ ನಮ್ಮ ದೇಶಕ್ಕೆ ಕಾಪಾಡೋಕ್ಕೋಸ್ಕರ ಅವರು ಕೊಡೋಕ್ಕೂ ಸಾಧ್ಯ, ಜೀವನೂ ಕೊಟ್ಬಿಟ್ಟವ್ರೆ. ಅದೇ ಥರ ನಾವು ನೀವೆಲ್ಲ ಸ್ವಾತಂತ್ರ್ಯ ದಿನ ಬಂದಾಗ ಎಲ್ಲ ಕ್ಯಾಸ್ಟವರು ಎಲ್ಲ ನಮ್ಮ ಮಹಾತ್ಮ ಗಾಂಧೀಜಿಯವರು ಇವರೆಲ್ಲ ಸೇರಿ ನಮ್ಮ ಟಿಪ್ಪು ಸುಲ್ತಾನ್ ಅವರು ಎಲ್ಲ ಸೇರಿ ನಮ್ಮ ದೇಶಕ್ಕೆಲ್ಲ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಇದರಲ್ಲಿ ನಾವೇನು ಅವರು ನಮ್ಮ ಈ ದೇಶಕ್ಕೋಸ್ಕರ ನಮ್ಮ ಜೀವನೇ ಅಡ ಇಕ್ಕಿ ನಮ್ಮ ಈ ದೇಶ ಕಾಪಾಡಿದ್ದಾರೆ. ಅದಕ್ಕೆ ಈ ದೇಶಕ್ಕೆ ನಾವು ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಏನು ಇವತ್ತು 75ನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವೋ ಅದಕ್ಕೆ ಎಲ್ಲರೂ ಸೇರಿ ಬರೋದಿಂದಲೇ ಇನ್ನೂ ಎಷ್ಟು ವರ್ಷ ಆಗಲಿ ನಮ್ಮ ಭಾರತ ದೇಶಕ್ಕೆ ಉಳಿಸ್ಬೇಕು, ನಾವು ಕಾಪಾಡ್ಕೊಬೇಕು. ನಾವು ಈ ಜಾತಿ ಎಲ್ಲ ಒಗ್ಗಟ್ಟಾಗಿ ನಾವು ಅಣತಂತ್ರಾಗಿ ಬದುಕಬೇಕು. ನಮ್ಮ ಭಾರತ ದೇಶದಲ್ಲಿ ಯಾವತ್ತೂ ಇದು ಒಂದು ತೊಂದರೆನೇ ಬರಬಾರ್ದು ಅಂತ ಹೇಳ್ತಾ ಇವತ್ತು ನಮ್ಮ ಟ್ಯಾಕ್ಸಿ ಚಾಲಕರು ಕರೆದು ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರೋ ಅವರಿಗೆಲ್ಲ ನಮಸ್ಕಾರ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಇನ್ನು ನಗರದ ಟೂಡಾ ಆಫೀಸ್ ಬಳಿ ಗಿಡ ನೆಡುವ ಮೂಲಕ ಅದ್ದೂರಿಯಾಗಿ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಶಾಸಕ ಜ್ಯೋತಿ ಗಣೇಶ್, ಮೇಯರ್ ಕೃಷ್ಣಪ್ಪ, ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಸಿಇಒ ವಿದ್ಯಾಕುಮಾರಿ, ಎಸ್ಪಿ ರಾಹುಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಬಹುಶಃ ನಗರಗಳಲ್ಲಿ ಲಂಗ್ ಸ್ಪೇಸ್ ಅನ್ನು ನಾವು ಜಾಸ್ತಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟಕ್ಕೆ ನಾವು ಸಿಗಾಕೋಬೇಕಾಗುತ್ತೆ. ಯಾವುದೋ ಒಂದು ಮಾತು ಬಂದಾಗ ನಾನು ಬೆಂಗಳೂರು ಬಗ್ಗೆ ಮಾತಾಡ್ತಾ ಹೇಳಿದ್ದೆ, ಬೆಂಗಳೂರು
ವೆಂಕಟೇಶ್ವರ ಅಧ್ಯಯನ ಹಾಕಿಬಿಟ್ಟು ಗಾರ್ಡನ್ ಸಿಟಿ ಹೋಗಿ ಅಂತೇಳಿ. ಬೆಂಗಳೂರಿನಲ್ಲಿ ಇವತ್ತು ವೆಂಕಟೇಶ್ಗೆ ಬಹಳ ಸ್ಕೋಪ್ ಇದೆ ಅಂತೇಳಿ ಹೇಳಿದಾಗ ಶಾಲಿನಿ ತಾಯಿ ಪಾಟೀಲ್ ಇಲ್ಲಿ ಬಂದಿದ್ರು, ಯಾಕೆ ಬಂದರು ಅಂದಾಗ ಟ್ರೀಟ್ಮೆಂಟ್ ಅಂದರು, ಅವ್ರು ಯಾಕೆ ಇಲ್ಲಿ ಬರ್ತಾರೆ, ಇದೇ ವೆಂಕಟೇಶ್ ಕ್ಯಾಪಿಟಲ್ ಅಂತಿದ್ದು ನಾವು. ಹಂಗೆ ಆಗಬಾರ್ದು, ನಾವೆಲ್ಲರೂ ಆಕ್ಸಿಜನ್ ಪೂರ್ವಕವಾದಂಥ ರಾಜಧಾನಿಗಳನ್ನ ನಿರ್ಮಾಣ ಮಾಡ್ಕೋಬೇಕು. ಎಲ್ಲರೂ ಪ್ರಕೃತಿ ನಮಗೆ ಏನು ಫ್ರೀಯಾಗಿ ಕೊಡುತ್ತೆ ಅದು ಪ್ರಯೋಜನ ಮೊದಲೇ ಪಡೆದ್ರೆ ನಾವು ಬುದ್ಧಿವಂತರಾಗ್ತೀವಿ. ಆಮ್ಲಜನಕ ಇರಲಿ, ನೀರಿರಲಿ, ನೆಲ ಇರಲಿ, ಇದನ್ನು ಸದುಪಯೋಗ ಮಾಡ್ಕೊಡೋಂಥ ಸ್ಥಿತಿನಲ್ಲಿ ನಾವು ಬದುಕಬೇಕಾಗುತ್ತೆ. ಪಟ್ಟಣ ಬೆಳೆಯುತ್ತೆ ಅಂದ್ರೆ ಅದಕ್ಕೆ ತಕ್ಕನಾಗೇ ಬೇರೆ ಎಲ್ಲ ವ್ಯವಸ್ಥೆನೂ ಬೆಳೀಬೇಕು. ಮೊದಲೇ ಒಂದು ಗ್ರಾಮ ಅಂತ ನಾವು ವಿಂಗಡಣೆ ಮಾಡಿದ್ರೆ ಅದಕ್ಕೆ ಇಷ್ಟು ಗೋಮಾಳ ಇರಬೇಕು, ಇಷ್ಟು ಗುಂಡು ತೋಪು ಇರಬೇಕು, ಇಷ್ಟು ತೋಪು ಇರಬೇಕು, ಇಷ್ಟು ಉಳುಮೆ ಮಾಡೋ ಏರೋಬಿಕ್ ಲ್ಯಾಂಡ್ ಇರಬೇಕು ಅಂತೇಳಿ ಕ್ಲಾಸಿಫಿಕೇಶನ್ ಮಾಡ್ತಿದ್ವಿ. ಪ್ರತಿ ಹಳ್ಳಿ ಪ್ರತಿ ಗ್ರಾಮನ ನಾವು ಸರ್ವೆ ವಿಲೇಜ್ ಅಂತ ಮಾಡುವಾಗ ಒಂದು ಗುಂಡು ತೋಪು ಅಥವಾ ತೋಪನ್ನು ಅದಕ್ಕೆ ಸೇರಿಸಿ ನೋಟಿಫೈ ಮಾಡ್ತಿದ್ವಿ. ಇನ್ನವರು ಅಷ್ಟು ಬುದ್ಧಿವಂತರಿದ್ದರು, ಹಳ್ಳಿನಲ್ಲೇ ಅವರು ನ್ಯಾಚುರಲ್ ಆಗಿ ಬರೋದು. ಈಗ ಅವೆಲ್ಲ ಹೋಗ್ಬಿಡ್ತು, ಎಲ್ಲರೂ ಜಾಗ ಐತೆ ಅಂದರೆ ಒಂದು ಕಾಂಕ್ರೀಟು ಫಾರೆಸ್ಟನ್ನು ನಿರ್ಮಾಣ ಮಾಡ್ಬೋದು, ಕಾಡು ಕಟ್ಬೋದು ಅಂಥೇಳಿ ಮರ ಹಾಕೋದ್ರ ಬದಲು ಕಾಂಕ್ರೀಟ್ ಕಾಡು ನಿರ್ಮಾಣ ಮಾಡ್ತಾಯಿದ್ವಿ. ತಪ್ಪದೇ ಹೋದರೆ ಮುಂದೆ ನಮಗೆ ಎಲ್ಲೋ ಒಂದು ಕಡೆ ಆಕ್ಸಿಜನ್ಗೆ ಬಹಳ ತೊಟ್ಕೊರತೆ ಆಗ್ಬೋದು ಅಂತ ಹೇಳ್ತಾ. ಕ್ಯಾಮ್ರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಇನ್ನು ನನ್ನ ಮೇಲೆ ಆರೋಪ ಮಾಡುತ್ತಿರುವ ವ್ಯಕ್ತಿ ಜೀವನ ಮಾಡಲಿಕ್ಕೆ ರಾಜಕೀಯವನ್ನೇ ಉದ್ಯೋಗ ಮಾಡಿಕೊಂಡು ಒಂದು ಸಣ್ಣ ಸೈಕಲ್ ಏರಿ ಬಂದವರು ನನ್ನ ವಿರುದ್ಧ ಮಾತನಾಡುತ್ತಾರೆ. ಯಾರು ಹಣ ಮಾಡಲಿಕ್ಕೆ ಬಂದವರು ಯಾರು ಅಂತ ತಿಳಿಯುತ್ತದೆ ಎಂದು ಸಂಸದರ ಹೇಳಿಕೆಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿರುಗೇಟು ನೀಡಿದರು. ಗುಬ್ಬಿ ತಾಲೂಕಿನ ಸಿ ನಂದಿಹಳ್ಳಿಯಲ್ಲಿ ನಡೆದ ನಿನ್ನೆ ಘಟನೆಗೆ ಸಂಬಂಧಿಸಿದಂತೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ನಾನು ಗುಬ್ಬಿ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಕ್ಕೆ ನನ್ನನ್ನು 4 ಬಾರಿ ಶಾಸಕನಾಗಿ ಜನರು ಆಯ್ಕೆ ಮಾಡಿದ್ದಾರೆ. ನಾನು ರಾಜಕೀಯಕ್ಕೆ ಬರುವುದಕ್ಕೂ ಮುನ್ನ ಆದಾಯ ತೆರಿಗೆ ಪಾವತಿಸಿಕೊಂಡು ಬಂದಿದ್ದೇನೆ. ನನ್ನ ಮೇಲೆ ಆರೋಪ ಮಾಡುತ್ತಿರುವ ವ್ಯಕ್ತಿ ಜೀವನ ಮಾಡಲಿಕ್ಕೆ ರಾಜಕೀಯವನ್ನೇ ಉದ್ಯೋಗ ಮಾಡಿಕೊಂಡು ಒಂದು ಸಣ್ಣ ಬೈಕ್ ಏರಿ ಬಂದವರು ನನ್ನ ವಿರುದ್ಧ ಮಾತನಾಡುತ್ತಾರೆ. ಯಾರು ಹಣ ಮಾಡಲಿಕ್ಕೆ ಬಂದವರು ಯಾರು ಅಂತ ತಿಳಿಯುತ್ತೆ ಎಂದು ಸಂಸದರ ಹೇಳಿಕೆಗೆ ತಿರುಗೇಟು ನೀಡಿದರು. ದಲಿತರಿಗೆ ಕೊಟ್ಟಿರ್ತಕ್ಕಂಥ ಜಾಗವನ್ನು ಕಬಳಿಸಿರ್ತಕ್ಕಂಥ ಭೂಗಳ್ಳ ಅವನು, ಅವನು ಕಮಿಷನ್ಗೋಸ್ಕರ ಎಂ ಪಿ ತಗೊಂಡಿರ್ತಕ್ಕಂಥವನು, ಅವನು ಎಂ ಪಿ ತಲಿಡ್ಕ ಅವನು, ಅವನು ಹೇಳಿದ್ಕೆಲ್ಲ ನಾನು ಯಾಕೆ ರೆಸ್ಪಾನ್ಸ್ ಮಾಡಲಿ? ಅವನು ಯಾವನು ಎಂ ಪಿ ಹೇಳಲಿ, ಏನಾರು ಇದ್ರೆ ಇರಲಿ ಅಂತ. ಅವ್ನು ಬರಲಿ, ಎಂ ಪಿನೇ ಬರಲಿ, ಅವನು ಅವನಿಗೆ ತಾಕತ್ತಿದ್ರೆ ಬರಲಿ. ಗುಬ್ಬಿಗೆ ಯಾವ ಯಾವ್ಯಾವ ರೋಡ್ ಮಾಡಿದ್ದೀನಿ, ಏನು ಅಭಿವೃದ್ಧಿ ಮಾಡಿದ್ದೀನಿ ಅದೆಲ್ಲ ಹೇಳ್ತೀನಿ ಅವನು. ತವ ಜನಕ್ಕೆ ಗೊತ್ತು, ನನ್ನ ಕ್ಷೇತ್ರದ ಜನ ನನಗೆ 4 ಸಾರಿ ಓಟ್ ಹಾಕ್ಬೇಕು ಅಂತಂದರೆ ನಾನು ಅಭಿವೃದ್ಧಿ ಮಾಡಿದ್ರೆ ಓಟ್ ಹಾಕಿರ್ತಾರಾ? ಯಾವ ಊರಿಗೆ ರೋಡ್ ಇತ್ತು, ಯಾವ ಊರಿಗೆ ಕುಡಿಯೋ ನೀರಿತ್ತು, ಎಲ್ಲಿ ಕುಡಿಯೋ ನೀರು ಮಾಡಿದ್ದ ಇವನು, ಏನೂ ಇರಲಿಲ್ಲ. ಅವೆಲ್ಲ ಮಾಡಿರೋದಕ್ಕೆ ಜನ ನೀನು ಗುರುತಿಸ್ತಾ ಇರ್ತಕ್ಕಂಥದ್ದು. ಅವನೇ ಅವನು ಕಳ್ಳ ಭೂ ಕಳ್ಳ ಹೇಳಿದ್ದಕ್ಕೆ ನಾನು ಯಾಕೆ ರೆಸ್ಪಾನ್ಸ್ ಮಾಡಲಿ? ಎಂ ಪಿ ಏನಾರು ಇದ್ರೆ ಹೇಳ್ರಿ, ಯಾರು ನನಗೆ ತಿನ್ನಕ್ಕಿಲ್ವಲ್ಲ, ಇವನ್ ಥರ ಭೂಮಿ ಕದ್ದಿದ್ದೀನಲ್ಲ ನಾನು. ರಾಜಕೀಯಕ್ಕೆ ಬರೋದಕ್ಕೆ ಮೊದಲೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ರಾಜಕೀಯಕ್ಕೆ ಬಂದಿರತಕ್ಕಂಥವ್ನು, ಮನೆ ಮಠ ಎಲ್ಲ ಮಾಡ್ಕೊಂಡು ರಾಜಕೀಯಕ್ಕೆ ಬಂದಿರತಕ್ಕಂಥವ್ನು. ನಾನು ರಾಜಕೀಯ ರಂಗದಿಂದ ನಿವೃತ್ತಿ ಹೊಂತೀನಿ. ಈ ಕಳ್ಳ ಇವನು ಶಿವರಂಜಪ್ಪ ಇದ್ದಾಗ ಎಷ್ಟು ಉಯ್ದಾಟ ಮಾಡ್ತಿದ್ರು, ಎಷ್ಟೆಷ್ಟು ಉಯ್ದಾಟ ಆಗಿವೆ ನೀವು ನೋಡಿದರೆ. ತಾಲೂಕು ಐಬಿತ್ತವೆ ಎಷ್ಟು ಉಯ್ದಾಟ ಆಗಿವೆ, ಊರೂರಾಗೆ ಎಷ್ಟೆಷ್ಟು ಮರ್ಡರ್ ಆಗಿವೆ. ಆ ರೀ ಪರಿಸ್ಥಿತಿ ಗೊತ್ತೈತೆ ತಾಲೂಕಲ್ಲಿ ಏನಾದ್ರೂ, ಯಾವ ಊರಾಗ ಹೇಳಿ ನಾನು ಓಟ್ ಹಾಕ್ದಲ್ಲಿ ಇದ್ದಂಗೆ ಬಂದರೂ ಕೆಲಸ ಮಾಡ್ಕೊಡ್ತೀನಿ, ಅವನೂ ನೀವು ಕಿತ್ತಾಡ್ಬಾಡಿ ಕಣಪ್ಪ ಅಂತೀನಿ. ಯಾಕೆ ಕೋರ್ಟು ಕಚೇರಿ ಎಲ್ಲ ಅಳಿತೀರ, ಯಾಕೆ ಮನೆ ಹಾಳು ಮಾಡ್ಕೊಂತೀರಿ, ಹಚ್ಕೊಂಡು ನೆಮ್ಮದಿಯಾಗಿರಿ ಅಂತ ಹೇಳ್ತೀನಿ. ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲ್ಲ. ಇವನು ಬಂದವನೇ, ಇವನು ಯಾವತ್ತು ಬತ್ತನೋ ಶನಿ, ಇವನು ಬಂದ ದಿವಸ ಎಲ್ಲ ಕಿತ್ತಾಟ ಸುರು. ನನ್ನ ಕೇಳಬೇಡ, ಲಿಂಗಾಯತ್ರಗಳನ್ನ ಕೇಳಿ, ಅವ್ರ ಕಮ್ಯುನಿಟಿಯನ್ನ ಕೇಳಿ, ಅವ್ರ ಮನೆ ಮೇಲೆ ಕಲ್ಲೆಸ್ಕೊಂಬತ್ತಾನೆ ಇವನು, ಅವ್ನಿಗೆ ಕೆಲಸ ಮಾಡಿದ್ರ ಮೇಲೆ ಕಲ್ಲೆಸ್ಕೊಂಬತ್ತಾನೆ ಇವನು. ಹುಟ್ಟ ಫ್ರಾಡ್ ಇವನು, ದೊಡ್ಡ ಫ್ರಾಡ್ ಅವನು. ಸಂಸದರು ಸ್ವಜಾತಿಯ ವಿರೋಧಿ ಎನ್ನುವುದು ತಾಲೂಕಿನಲ್ಲಿ ಅನುಭವಿಸಿದವರನ್ನ ಕೇಳಬಹುದು. ಲಿಂಗಾಯತರ ಮನೆಯ ಮೇಲೆ ಕಲ್ಲು ಎಸೆದುಕೊಂಡು ಬಂದು ಕಿತ್ತಾಡಿಸಿದ್ದರ ಬಗ್ಗೆ ಜನರಿಗೆ ತಿಳಿದಿದೆ. ಎಳನೀರು ಫ್ಯಾಕ್ಟರಿ ಕಟ್ಟಿ ಬಡ ದಲಿತ ಕುಟುಂಬಕ್ಕೆ ಉದ್ಯೋಗ ಕೊಡಿಸುವ ಆಸೆ ಹುಟ್ಟಿಸಿ ಅವರ ಜಮೀನು ಲಪಟಾಯಿಸಿ ಕಾಲೇಜು ನಿರ್ಮಿಸಿಕೊಂಡು ದಲಿತರನ್ನು ಒಕ್ಕಲೆಬ್ಬಿಸಿ ಈಗ ಬೆಳ್ಳಾವಿ ಬಳಿ 80 ಎಕರೆ ಜಮೀನು ಮಾಡಿಕೊಂಡಿದ್ದಾರೆ. ಜಾತಿಗಳ ಮಧ್ಯೆ ಬಿರುಕು ಮೂಡಿಸುವ ಸಂಸದರು ನನ್ನ ಕ್ಷೇತ್ರದಲ್ಲಿ ಬಂದು ಜನರ ಮುಂದೆ ಉತ್ತರ ನೀಡಲಿ, ನೈತಿಕತೆ ಇದ್ದಲ್ಲಿ ನನ್ನ ವಿರುದ್ಧ ಸ್ಪರ್ಧಿಸಲಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಸವಾಲೆಸೆದರು. ನರಸಿಂಹಮೂರ್ತಿ, ಅಮೋಘ ಟಿವಿ, ಗುಬ್ಬಿ. ನಾವು ಜಗತ್ತಿನಲ್ಲಿ ಆರ್ಥಿಕತೆಯಲ್ಲಿ ತನ್ನದೇ ಆದ ಪ್ರಮುಖ ಹಾಗೂ ದೊಡ್ಡ ಸ್ಥಾನವನ್ನು ಹೊಂದಬೇಕಾಗಿದೆ, ಹೇಗೆಂದು ತಹಶೀಲ್ದಾರ್ ತೇಜಸ್ವಿನಿ ಹೇಳಿದ್ದಾರೆ. ಅವರು 75ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ಸಮರ್ಪಿಸಿ ಜನತೆಗೆ ಸಂದೇಶ ನೀಡುವ ಮೂಲಕ ಮಾತನಾಡುತ್ತಾ, ರೈತರು, ನೇಕಾರರು, ಅಸಂಘಟಿತ ಕಾರ್ಮಿಕ ವರ್ಗ, ನಾವು ಸಹ ಸ್ವದೇಶಿ ವಸ್ತುಗಳನ್ನು ಬಳಸುವ ಮೂಲಕ ತಮ್ಮ ಆತ್ಮನಿರ್ಭರ ಭಾರತ ಅಭಿಯಾನ ಕಾರ್ಯಕ್ಕೆ ಸೇವೆ ಸಲ್ಲಿಸೋಣ ಎಂದರು.
ಹಲವಾರು ವರ್ಷಗಳ ಬಗ್ಗೆ ಬೇಡ ಬಿಡಪ್ಪ ಹಲವಾರು ವರ್ಷಗಳ ಬಗ್ಗೆ ಮಾಜಿ ಶಾಸಕ ಲಕ್ಕಪ್ಪ ಮಾತನಾಡಿ, ದೇಶದ ತುಂಬೆಲ್ಲ ಸರಿಯಾದ ಆಡಳಿತ ಕೊಡುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. 75 ವರ್ಷಗಳ ಕಾಲ ದೀರ್ಘಕಾಲ ಸ್ವಾತಂತ್ರ್ಯ ರಕ್ಷಣೆ ಮಾಡಿಕೊಂಡು ಬಂದಿದ್ದೇವೆ. ಇಷ್ಟು ಮಾತ್ರ ನಮಗೆ ನೆಮ್ಮದಿ ತರಲಾರದು. ದೇಶದ ಜನರಿಗೆ ರಾಜಕೀಯ ಹಕ್ಕನ್ನು ಸಮಾನವಾಗಿ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಆರ್ಥಿಕ ಸಮಾನತೆ ಕೂಡ ಬಹುಮುಖ್ಯವಾದದ್ದು. ಬಡತನ, ಅಜ್ಞಾನ, ಜಾತಿ ಧರ್ಮಗಳ ಅರಾಜಕತೆ ಹೆಚ್ಚು ಇದೆ ಎಂದರು. ಕಾರಣ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ, ಸ್ವಾತಂತ್ರ್ಯವನ್ನು ಕೊಡುವಾಗ ಈ ಬ್ರಿಟನ್ನಿನ ಪ್ರಧಾನಿ ಆಗಿದ್ದಂಥ ಚರ್ಚಿಲ್ ಅವರು ಮಹಾತ್ಮ ಗಾಂಧಿಯವರಿಗೆ ಹೇಳಿದ ಒಂದು ಮಾತು, ನೀವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಸ್ವಾತಂತ್ರ್ಯಕ್ಕಾಗಿ ಕೇಳ್ತಾ ಇದ್ದೀರಾ, ಆದರೆ ಅವಿದ್ಯೆ, ವಿದ್ಯಾವಂತರ ಸಂಖ್ಯೆ ಇಲ್ಲ, ಬಡತನ ತುಂಬಿದೆ, ವಿವಿಧ ಜಾತಿ ಧರ್ಮಗಳಿರ್ತಕ್ಕಂಥ ಆ ರಾಷ್ಟ್ರಕ್ಕೆ ನಾವು ಸ್ವಾತಂತ್ರ್ಯ ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯೇ ಅಂತ ಹೇಳಿ ಸಾಧ್ಯ ಇಲ್ಲ, ಆದ್ದರಿಂದ ನಿಮ್ಮ ಹೋರಾಟ ವ್ಯರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಆಗ ಮಹಾತ್ಮ ಗಾಂಧಿಯವರು ಅದನ್ನು ಆ ದೇಶದ ಪ್ರಜೆಗಳಾಗಿ ಬಡತನ ಇರಲಿ, ಕಷ್ಟ ಇರಲಿ, ಸುಖ ಇರಲಿ, ಏನೇ ತೊಂದರೆಗಳಿದ್ರೂ ಸಹ, ಎಷ್ಟೇ ಜಾತಿ ಧರ್ಮಗಳಿದ್ರೂ ನಾವು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಿಕೊಳ್ತೇವೆ, ಇದು ಸ್ವಾತಂತ್ರ್ಯವನ್ನು ದೇಶವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ನಿಮ್ಮ ಪುರಸಭಾ ಅಧ್ಯಕ್ಷೆ ಪುಷ್ಪ ಹನುಮಂತಯ್ಯ ಮಾತನಾಡಿ, ಹಲವರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಬಂದಿದೆ. ಬುದ್ಧ, ಬಸವ, ಕನಕ, ಗಾಂಧೀಜಿ, ಅಂಬೇಡ್ಕರ್ ಇವರುಗಳ ಆದರ್ಶಗಳು ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ತತ್ವದ ಆಧಾರದಲ್ಲಿ ಮಾನವ ಜನ್ಮ ಸರ್ವಶ್ರೇಷ್ಠ ಎನಿಸಿಕೊಳ್ಳುವಂತೆ ಆಗಬೇಕು ಎಂದರು. ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾತ್ಯಾಯಿನಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ವಿ ವಸಂತಕುಮಾರ್, ಆರಕ್ಷಕ ವೃತ್ತ ನಿರೀಕ್ಷಕ ವಿ ನಿರ್ಮಲ, ಪುರಸಭಾ ಮುಖ್ಯಾಧಿಕಾರಿ ಎಸ್ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಘ ಟಿವಿ, ಚಿಕ್ಕನಾಯಕನಹಳ್ಳಿ. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಯೋಜಿಸಿರುವ ಮೆಗಾ ಅದಾಲತ್ಗಳ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವುದರಿಂದ ಇಬ್ಬರು ಕಕ್ಷಿದಾರರ ಸಮಯ ಮತ್ತು ಹಣ ಉಳಿತಾಯವಾಗುವ ಜೊತೆಗೆ ನೆಮ್ಮದಿಯು ಕೂಡ ದೊರೆಯುತ್ತದೆ. ಆದ್ದರಿಂದ ಎಲ್ಲವನ್ನ ಕೋರ್ಟ್ಗಳ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬೇಕೆಂಬ ಮನೋಭಾವದಿಂದ ಸಾರ್ವಜನಿಕರು ಹೊರಬರಬೇಕೆಂದು ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ಪಿ ಸಂದೇಶ ಸಲಹೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ವಕೀಲರ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮೆಗಾಲೋಕ ಅದಾಲತ್ಗೆ ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ಪಿ ಸಂದೇಶ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, 20 ವರ್ಷಗಳಿಂದ ಉಳಿದುಕೊಂಡಿದ್ದ ಬ್ಯಾಂಕ್ ಸಾಲದ ಪ್ರಕರಣವೊಂದನ್ನು ಎರಡೂ ಕಡೆ ಕಕ್ಷಿದಾರರನ್ನು ಪರಸ್ಪರ ರಾಜಿ ಮತ್ತು ಸಂಧಾನ ಮೂಲಕ ಒಪ್ಪಿಸಿ ಇತ್ಯರ್ಥಪಡಿಸಲಾಗಿದೆ. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನಿರಂತರವಾಗಿ ಅದಾಲತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಎಂದರು. ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಮೆಗಾ ಲೋಕ ಅದಾಲತ್ತನ್ನು ನಡೆಸ್ತಾ ಇದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಆಡಳಿತಾತ್ಮಕ ನ್ಯಾಯಾಧೀಶರಾದ ನಾನು ಈ ದಿನ ಇವತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಮೆಗಾ ಲೋಕ ಅದಾಲತ್ತನ್ನು ಆಯೋಜಿಸಿದ್ದ ಬಗ್ಗೆ ಭೇಟಿ ನೀಡಿ ಇಲ್ಲಿ ಮೆಗಾ ಲೋಕ ಅದಾಲತ್ನಲ್ಲಿ ನಡೀತಾ ಇರ್ತಕ್ಕಂತಹ ವ್ಯಾಜ್ಯಗಳ ರಾಜಿ ಸಂಬಂಧಪಟ್ಟಂತೆ ಭಾಗವಹಿಸಿದ್ದು ಮತ್ತು ಈ ದಿನ ನಾನು ಕೂಡ ಭಾಗಿಯಾಗಿದ್ದು, ಈಗ ತಾನೇ ಕಳೆದ 21 ವರ್ಷಗಳಿಂದ ಇದ್ದಂತಹ ವ್ಯಾಜ್ಯವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮತ್ತು ಬ್ಯಾಂಕಿನಿಂದ ಪಡೆದಂತಹ ಲೋನನ್ನು 2000 ಲೋನ್ ತೆಗೆದುಕೊಂಡಿದ್ರು ಕೂಡ ಅದು ರಿಕವರಿ ಆಗಿರಲಿಲ್ಲ. ಅದನ್ನು ಇವಾಗ ಬ್ಯಾಂಕ್ ಮ್ಯಾನೇಜರ ಸಮ್ಮುಖದಲ್ಲಿ ಮತ್ತು ಕಕ್ಷಿದಾರರ ಸಮ್ಮುಖದಲ್ಲಿ, ಇಬ್ಬರು ಪಾರ್ಟಿಗಳ ಸಮ್ಮುಖದಲ್ಲಿ ರಾಜಿ ಮಾಡಿಸಿ 2 ಲಕ್ಷ ರೂಪಾಯಿ
ಸಾಲವನ್ನು 2000 ಇಸವಿಯಲ್ಲಿ ತೆಗೆದುಕೊಂಡಂಥ ಸಾಲ ಮರುಪಾವತಿ ಆಗಿರಲಿಲ್ಲ, ಅದನ್ನು ಈಗ ರಾಜಿ ಮಾಡುವುದರ ಮೂಲಕ 625,000 ರೂಪಾಯಿಯನ್ನು ಬ್ಯಾಂಕಿಗೆ ಕೊಡಲಿಕ್ಕೆ ರಾಜಿ ಮಾಡಿಸಿ ಈಗ ತಾನೇ ಎಲ್ಲರ ಸಮ್ಮುಖದಲ್ಲಿ ಸಾಲ ಪಡೆದುಕೊಂಡಂತಹ ಪಾರ್ಟಿಗಳು 625,000 ರೂಪಾಯಿ ಬ್ಯಾಂಕಿಗೆ ಚೆಕ್ ಮೂಲಕ ಕೊಡುವುದರ ಮೂಲಕ ರಾಜಿ ಮಾಡಿ ಇತ್ಯರ್ಥ ಮಾಡಿದ್ದೇವೆ. ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯ ಗುರಿ ಕೂಡ ಎಲ್ಲ ವ್ಯಾಜ್ಯಗಳನ್ನು ನ್ಯಾಯಾಲಯದಲ್ಲೇ ತೀರ್ಪು ನೀಡುವುದರ ಮೂಲಕ ಪರಿಹರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಆದಷ್ಟು ವ್ಯಾಜ್ಯಗಳನ್ನು ಈ ರೀತಿಯ ಮೆಗಾ ಲೋಕ ಅದಾಲತ್ ನಡೆಸುವುದರ ಮೂಲಕ ಜನರಿಗೆ ಒಳಿತಾಗುವ ಯಾವುದೇ ಒಂದು ಕಾರ್ಯ ಇದ್ದರೂ ಕೂಡ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಅಂದರೆ ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಈಗ ನಾವು ಅದನ್ನು ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಭೈರಪ್ಪ ಶಿವಲಿಂಗ ನಾಯಕ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಲಕ್ಷ್ಮೀಕಾಂತ್ ಮಸ್ಕಿನ್, ನ್ಯಾಯಾಧೀಶರಾದ ನಟರಾಜು ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೋಲಾರ ಶ್ರೀ ನೇತಾಜಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಯುವಕರ ಸಂಘದ ವತಿಯಿಂದ ಕೋಲಾರ ಹೊರವಲಯದ ಶತಶೃಂಗ ಪರ್ವದ ತೇರಹಳ್ಳಿಯ ಬೆಟ್ಟದಲ್ಲಿ 60 ಅಡಿ ಉದ್ದದ ಬೃಹತ್ ರಾಷ್ಟ್ರ ಧ್ವಜವನ್ನು ಹಾರಿಸಲಾಯಿತು. ತೋಟಗಾರಿಕೆ ಇಲಾಖೆಯ ಜವಾಬ್ದಾರಿ ಹೊತ್ತಿರುವ ನಾನು ಜಿಲ್ಲೆಯ ರೈತರಿಗೆ ಅನ್ಯಾಯವಾಗದಂತೆ ಪ್ರಾಮಾಣಿಕವಾಗಿ ನನ್ನ ಹುದ್ದೆಗೆ ಸೇವೆ ಸಲ್ಲಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡಲು ಕಾಯ ವಾಚ ಮನಸ್ಸಿನಿಂದ ದುಡಿಯುತ್ತೇನೆಂದು ತೋಟಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಪ್ರತಿಜ್ಞೆ ಮಾಡಿದರು. ನಗರದ ಶ್ರೀ ಸರ್ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಭಾನುವಾರ 75ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡುತ್ತಾ, ರೈತರೇ ನಮ್ಮ ದೇಶದ ಬೆನ್ನೆಲುಬಾಗಿದ್ದು ನನ್ನ ಬೆಳೆ ನನ್ನ ಹಕ್ಕು ಘೋಷವಾಕ್ಯದೊಂದಿಗೆ ತೋಟಗಾರಿಕೆ ಹಾಗೂ ಪಶುಸಂಗೋಪನೆಗಳನ್ನು ಒಕ್ಕೂಡಿಸಿ ಸಮಗ್ರ ಕೃಷಿ ಪದ್ಧತಿ ಮೂಲಕ ರೈತರ ಆದಾಯ ಹೆಚ್ಚಿಸಲು ಸರ್ಕಾರ ಕ್ರಮ ವಹಿಸಲಾಗುತ್ತಿದೆ ಎಂದರು. ಸಾಮರ್ಥ್ಯದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಸ್ಥಾಪನೆ ಮಾಡಿದ ಪ್ರತಿಫಲವಾಗಿ 90 ಕಿಲೋಮೀಟರ್ ದೂರದಲ್ಲಿರುವ ಕೋಲಾರದ ಗೋಲ್ಡ್ ಫೀಲ್ಡ್ಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವ ಮೂಲಕ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಮುಖೇನ ವಿದ್ಯುತ್ ಸಂಪರ್ಕ ಪಡೆದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಕೆಜಿಎಫ್ ಪಾತ್ರವಾಗಿದೆ. ಕೃಷ್ಣರಾಜ್ ಒಡೆಯರ ಅವರು ನೀಡಿದ ಅಮೂಲ್ಯ ಕೊಡುಗೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೋಲಾರ ಜಿಲ್ಲೆ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿದೆ. 2ನೇ ಮಹಾಯುದ್ಧದಲ್ಲಿ ಜಿಲ್ಲೆಯ 100 ಯೋಧರು ಭಾಗವಹಿಸಿ ವೀರ ಮರಣ ಹೊಂದಿದ್ದಾರೆ. ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಗಳಾದ ಕೆ ಚಂದ್ರರಾಯ್ ರೆಡ್ಡಿಯವರು ಶ್ವೇತ ಕ್ರಾಂತಿಯ ಅಧಿಕಾರರಾಗಿ ಹೆಸರು ಮಾಡಿದ ಎಂ ವಿ ಕೃಷ್ಣಪ್ಪನವರು, ಬಿ ಎಲ್ ನಾರಾಯಣ ಸ್ವಾಮಿ, ಎನ್ ಸಿ ನಾಗಯ್ಯ ರೆಡ್ಡಿ. ಕೋವಿಡ್ ಹಿನ್ನೆಲೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಹಮ್ಮಿಕೊಳ್ಳದೆ ಕೇವಲ ಪರೇಡ್ಗೆ ಸೀಮಿತಗೊಳಿಸಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಶಾಸಕ ಕೆ ಶ್ರೀನಿವಾಸಗೌಡ, ಎಂಎಲ್ಸಿ ಇಂಚಾರ ಗೋವಿಂದರಾಜು, ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ, ರಕ್ಷಣಾಧಿಕಾರಿ ಡೆಕ್ಕಾ ಕಿಶೋರ್ ಬಾಬು ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಎಸ್ ಲಕ್ಷ್ಮೀಪತಿ, ಅಮೋಘ ಟಿವಿ, ಕೋಲಾರ. ಪಾವಗಡ ತಾಲೂಕಿನ ಶ್ರೀರಾಮ್ಪುರದಲ್ಲಿ ಅಂಗನವಾಡಿ ಬೀಗ ಮುರಿದು ಕಳ್ಳತನ ಮಾಡಿರುವಂತಹ ಘಟನೆ ತಿರುಮಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀರಾಮಪುರದಲ್ಲಿ ಶನಿವಾರ ರಾತ್ರಿ ನಡೆದಿದೆ. ಬೀಗ ಮುರಿದು 2 ಸಿಲಿಂಡರ್ ಹಾಗೂ ಆಹಾರ ಧಾನ್ಯಗಳನ್ನು ಕದ್ದೊಯ್ದಿದ್ದಾರೆ ಖದೀಮರು. ಶನಿವಾರ ಗರ್ಭಿಣಿ ಸ್ತ್ರೀಯರಿಗೆ ಮೊಟ್ಟೆ ವಿತರಣೆ ನಡೆದಿತ್ತು. ಪೊಲೀಸರಿಗೆ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀ ದೇವಮ್ಮ ದೂರು ನೀಡಿದ್ದರು. ಪ್ರತಿದಿನ ಗ್ರಾಮದ ಕೆಲವು ಪುಂಡರು ಶಾಲಾ ಆವರಣದಲ್ಲಿ ಅನೈತಿಕ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಪುಂಡರ ಅನುಮಾನ ಮೂಡಿದೆ. ಇದೇ ವೇಳೆ ಅಕ್ರಮ ಮದ್ಯ ಮಾರಾಟ ಕೂಗು ಸಹ ಗ್ರಾಮದಲ್ಲಿ ಕೇಳಿಬಂದಿದೆ. ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರಿಗೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದೀಯಮ್ಮ ನೋಡಿ? 8 ಗಂಟೆಗೆ ಬಂದೆ ಸರ್. ಮತ್ತೆ ಆಗ ಬಂದು ನೋಡಿದಾಗ ಏನಂತ ಸರ್? 8 ಗಂಟೆಗೆ ಬಂದ್ಮೇಲೆ ನೋಡಿದ್ಮೇಲೆ ಮಾಸ್ಟರ್ ಎಲ್ಲ ಬಂದು ನೋಡಿದ್ರು. ಹೊರಗಡೆ ಬಂದ್ಮೇಲೆ ಸಾಹೇಬ್ರು ಫೋನ್ ಮಾಡಿದೆ. ಸಾಹೇಬ್ ಸೂಪರ್ವೈಸರ್ ಮಾಡಿ ಹಿಂಗೆ ಹೋಗಿ ಕಂಪ್ಲೇಂಟ್ ಕೊಡಮ್ಮ ಸ್ಟೇಷನಲ್ಲಿ ಫಸ್ಟ್ ಅಂದರು. ಕಂಪ್ಲೇಂಟ್ ಬರೀತಾ ಇಲ್ಲ ಸರ್. ಮಧುಗಿರಿ ಖಾದಿ ಗ್ರಾಮೋದ್ಯೋಗ ಸಂಘದ ನೂತನ ಖಾದಿ ಇಂಡಿಯಾ ಶಾಖೆ ತುಮಕೂರಿನ ಎಸ್ಐಟಿ ಮುಖ್ಯರಸ್ತೆಯ ವಾಸವಿ ಶಾಲೆ ಹತ್ತಿರ ಸ್ವಾತಂತ್ರ್ಯ ದಿನಾಚರಣೆಯಂದೇ ಉದ್ಘಾಟನೆಗೊಂಡಿತು.
ಖಾದಿ ನಮ್ಮ ದೇಶದ ಹೆಮ್ಮೆ, ಸ್ವದೇಶಿ ಚಳುವಳಿಯ ಪ್ರಮುಖ ಅಸ್ತ್ರ ಗಾಂಧಿ ವಿಚಾರಧಾರೆಗಳು, ಸತ್ಯ ಮತ್ತು ಅಹಿಂಸೆಯ ಪರಮಾಧ್ಯೇಯ ಖಾದಿ ವಸ್ತುಗಳು. ಮಧುಗಿರಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಬಾಬು, ಖಾದಿ ಇಂಡಿಯಾದ ನಿವೃತ್ತ ಅಧಿಕಾರಿ ಹನುಮೇಗೌಡ ಹಾಗೂ ಖಾದಿ ಇಂಡಿಯಾ ಜಿಲ್ಲಾಧಿಕಾರಿ ರತ್ನಮ್ಮ ಭಾಗವಹಿಸಿದ್ದರು. ತುಮಕೂರು ನಗರದಲ್ಲಿ ಖಾದಿ ಪ್ರಿಯರಿಗೆ ಇಷ್ಟವಾಗುವ ಖಾದಿ ಉತ್ಪನ್ನಗಳು ಸೇರಿದಂತೆ ಇನ್ನಿತರೆ ಗೃಹ ಉಪಯೋಗಿ ವಸ್ತುಗಳು ಕೈಗೆಟಕುವ ದರದಲ್ಲಿ ಸಿಗಲಿವೆ. ವೀಕ್ಷಕರ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಹಾಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.